ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಸೌಖ್ಯವಾಗಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಅಂದಹಾಗೆ ಆಹಾರ ಪದಾರ್ಥ ತಿನ್ನುವಾಗ ನಾವು ಹೆಚ್ಚಾಗಿ ಕೈ ಬಳಕೆ ಮಾಡ್ತೀವಿ, ಹಾಗೇನೆ ಕೆಲವರು ಫೋರ್ಕ್ ನೈಫ್ ಯೂಸ್ ಮಾಡಿದ್ರೆ ಕೆಲವರು ಚಾಪ್ ಸ್ಟಿಕ್ ನು ಸಹ ಯೂಸ್ ಮಾಡ್ತಾರೆ. ಇತ್ತೀಚೆಗೆ ನಾವೊಂದು ರೆಸ್ಟೋರೆಂಟ್ಗೆ ಹೋಗಿದ್ವಿ, ಬಹಳನೇ ವಿಭಿನ್ನವಾಗಿ ತಿನ್ನುವಂತಹ ಒಂದು ವಿಧಾನ, ಅದು ಆಕ್ಚುಲಿ ಸೀ ಫುಡ್ ರೆಸ್ಟೋರೆಂಟ್. ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ನಾನು ಅಲ್ಲಿ ವೆಜ್ ಏನ್ ತಿಂದೆ ಅಂತ ನೀವು ಗೊತ್ತಾದ್ರೆ ನಿಮ್ಗೂ ಸಹ ನಗು ಬರ್ಬೋದು. ಹಾಗೇನೆ ಯಾವ ರೀತಿ ತಿಂದ್ರು ನಮ್ಮ ಯಜಮಾನರು ನನ್ನ ಮಗ ಅನ್ನೋದನ್ನ ಸಹ ನೋಡಿ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ತಿಳಿಸಿ. ನಿಮ್ಮಲ್ಲಿ ಯಾರಾದರೂ ಈ ರೀತಿ ಏನಾದರೂ ತಿಂದಿದ್ರೆ ಅದು ಸಹ ನನಗೆ ತಿಳಿಸಿ, ಮರಿಬೇಡಿ. ಅಂದಹಾಗೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ ನಂತರ ದಯವಿಟ್ಟು ಬೆಲ್ ಐಕಾನನ್ನು ಸೆಲೆಕ್ಟ್ ಮಾಡಿ, ಯಾಕೆ ಅಂದರೆ ನಾನು ಮತ್ತೆ ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ, ಹಾಗೆ ಮಿಸ್ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಬನ್ನಿ, ಹೆಚ್ಚು ಮಾತಾಡೋದು ಬೇಡ, ರೆಸ್ಟೋರೆಂಟ್ ಒಳಗೆ ಹೇಗೆ ತಿಂದರು ಅನ್ನೋದನ್ನು ನಿಮಗೀಗ ತೋರಿಸ್ತೇನೆ. ಸೊ ನಾವು ಈಗಾಗಲೇ ಬಂದು ಆಗಿತ್ತು ಹೋಟೆಲ್ ಒಳಗೆ ಕುತ್ಕೊಂಡು ಆರ್ಡರ್ ಎಲ್ಲ ಮಾಡಿದ್ವಿ, ಕುತ್ಕೊಂಡಿದ್ದೀವಿ, ಮತ್ತು ಇವ್ರು ರೆಡಿ ಆಗ್ತಿದೆ. ನಾ ಹೇಳಿದ್ನಲ್ಲ ವಿಭಿನ್ನವಾಗಿರುವಂಥದ್ದು ಅಂತ ಹೇಳಿಬಿಟ್ಟು. ನೋಡಿ, ಇದು ತಿನ್ನುವ ಮೊದಲು ಫಸ್ಟ್ ನೀವು ಇಲ್ಲಿ ಆಪ್ರೋನ್ ಹಾಕ್ಕೊಳ್ಳಿಕ್ಕಿದೆ ಪ್ಲಾಸ್ಟಿಕ್ದು, ಮತ್ತೆ ಗ್ಲೌಸ್ ಹಾಕ್ಕೊಳ್ಳೋದುಂಟು. ಸೊ ಇವರಿಬ್ಬರು ಈಗ ರೆಡಿ ಆಗ್ತಾ ಇದ್ದಾರೆ. ಇವರು ಒಂದು ಸರ್ವ್ ಬಂದಿತ್ತಿಲ್ಲಿ, ಇಲ್ಲಿ ಎಲ್ಲ ಸರ್ವ್ ಮಾಡೋದವರು ಪ್ಲಾಸ್ಟಿಕ್ ಕವರ್ ಒಳಗಡೆ ಫುಡ್ ಹಾಕಿ ಕೊಡುವಂಥದ್ದು, ಅದು ಸಹ ಬಿಸಿಯಾಗಿ ಸಹ ಇರುತ್ತದೆ. ಸೊ ಅದು ಹಾಕಿದ ನಂತರ ನೆಕ್ಸ್ಟ್ ಬಂದ್ಬಿಟ್ಟು ಕೈಗಳಿಗೆ ಈ ಪ್ಲಾಸ್ಟಿಕ್ ಗ್ಲೌಸ್ಗಳನ್ನು ಹಾಕ್ಕೊಳ್ಬೇಕು. Make sure you cover it up all the way. Like this? I want my watch covered properly. So, ನಮ್ಮ ಯಜಮಾನರಿಗೆ ಶ್ರಿಮ್ಸ್ ಮತ್ತೆ ಪೊಟೇಟೊ ಆರ್ಡರ್ ಮಾಡಿದ್ದು. ನಿಜವಾಗ್ಲೂ ಹೇಳಬೇಕಂದ್ರೆ ನನಗೆ ಆ ಮೂಮೆಂಟಲ್ಲಿ ಎಷ್ಟೊಂದು ನಗು ಬರ್ತಾ ಇತ್ತಂದ್ರೆ ತುಂಬ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಹಿಂದ್ಗಡೆ ಎಲ್ಲ ಜನರೆಲ್ಲ ಇದ್ರಲ್ವಾ, ಏನಂತ ಹೇಳಿದ್ರೆ ಇದು ಒಳ್ಳೆ ಯುದ್ಧಕ್ಕೆ ಹೋಗೋ ಥರ ಎಲ್ಲ ಕೈಗಳಿಗೆ ಗ್ಲೌಸ್ ಹಾಕ್ಕೊಳ್ಳೋದು, ಆಪ್ರನ್ ಹಾಕ್ಕೊಳ್ಳೋದು, ಇದೆಲ್ಲ ನೋಡ್ತಾ ಇದ್ದಾಗೆ ನನಗೆ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಆ ಟೈಮಲ್ಲಿ ತುಂಬ ಕಂಟ್ರೋಲ್ ಮಾಡ್ಕೊಂಡು ಸೀರಿಯಸ್ ಆಗಿ ಕೂತ್ಕೊಂಡು ಸುಮ್ಮನೆ ನೋಡ್ತಾ ಇದ್ದೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಮೋರ್ ಓವರ್ ಏನಂತ ಹೇಳಿದ್ರೆ ಫುಡ್ ತುಂಬ ಚೆನ್ನಾಗಿತ್ತು, ತುಂಬ ಡಿಲಿಷಿಯಸ್ ಆಗಿತ್ತು, ಎಲ್ಲ ತಿಂದರು. ಮತ್ತೆ ಮಗನಿಗೆ ಲೆಮನ್ ಶ್ರಿಮ್ಸ್ ಮತ್ತೆ ರೈಸ್ ಆರ್ಡರ್ ಮಾಡಿದ್ವಿ, ಅದರಲ್ಲಿ ಸ್ವಲ್ಪ ಪೊಟೇಟೊ ಸಹ ಹಾಕಿದ್ರು. I don't know what's name it. Oh, I only plain shrimp. 100 of them. Plain, nothing else, no potato. There's potato. No? Yeah. Oh yeah, there is. Yeah. Let me try potato first. Yeah. The sauce is so nice. Rice. You know the sauce? It's very nice. Yeah. Rice? Lemon pepper is really nice. First the head. So hot, I can't even. This is what the skin taking off part. You have to. It looks pretty messy, right? It's fine. That's the best thing about this thing. You have to eat it when it's messy. It's kind of cool taking out the skin and stuff, right?
rather than directly eating it like how you always do. Mm. It's more unique to eat this. Mm. Wow, the skin attached to the top. Mm. There are just small like, things. You gotta pull the skin off. Like that. Mm. ನಾನು ಏನಪ್ಪ ಆರ್ಡರ್ ಮಾಡಿದೆ ಅನ್ಕೊಳ್ಬೋದು ನೀವು, ವೆಜಿಟೇರಿಯನ್ ಇವರೇನು ಹೋಗಿ ತಿಂದ್ರಲ್ಲಿ ಅಂದ್ಬಿಟ್ಟು ನೋಡ್ತಾ ಇರಿ. ನೋಡಿ, ಇದನ್ನು ನಾನು ಆರ್ಡರ್ ಮಾಡಿದ್ದು ಬೆಂಡೆಕಾಯಿ. ಬೆಂಡೆಕಾಯಿನ ಅವರು ಕೆಲವು ಸಾಸ್, ಸಾಲ್ಟ್ ಮತ್ತು ಸವರ್ ಸ್ಪೆಷಲ್ ಸಾಸಲ್ಲಿ ಹಾಕಿ ಕೊಟ್ಟಿದ್ರು. ತುಂಬಾ ಬಿಸಿಯಾಗಿತ್ತು, ಅದು ಸಹ ಚೆನ್ನಾಗಿತ್ತು. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. But the teal part is not needed, right? No. How is this? Good? I didn't try yet. Suntik Manardi sweets. More than that. What's that black thing inside? That's fine. You'll get better at it. And it's only a long process to take just to do this. You know? Yeah. ಸೊ ಇದು ಒಂದು ನಮ್ಮ ಮಗ ಹೇಳೋ ತರ ಇದೊಂದು ಲೆಂದಿ ಪ್ರೋಸೆಸ್ ತಿನ್ನೋದೇನೆ. ಮಗ ಹೇಳ್ತಾ ಇದ್ದ ಲೆಂದಿ ಪ್ರೋಸೆಸ್ ತಿನ್ಲಿಕ್ಕೆಲ್ಲ ತುಂಬಾ ತಡ ಆಗತ್ತೆ ಅಂದ್ಬಿಟ್ಟು. ನಿಜವಾಗ್ಲೂ ಹೇಳ್ಬೇಕಂದ್ರೆ 1.5 ಗಂಟೆ ಆಯಿತು ತಿನ್ಲಿಕ್ಕೆ ಅವರಿಗೆ ಫಿನಿಶ್ ಮಾಡೋದಷ್ಟೊತ್ತಿಗೆ. ಅಂದ್ರೆ ಕೈಯಲ್ಲಿ ಅದು ಗ್ಲೌಸ್ ಸ್ವಲ್ಪ ಒಂಥರ ಸ್ಲಿಪ್ರಿ ಆಗಿರ್ತದೆ ಅದು ಸಾಸ್ ಎಲ್ಲ ಮುಟ್ಟುವಾಗ, ಮತ್ತೆ ಒಂದ್ ಕಡೆ ಬಿಸಿ ಆಗಿರುತ್ತದೆ, ಹಾಗಾಗಿ ಸ್ವಲ್ಪ ತಡ ಆಯ್ತು. ಇಬ್ರು ಗಮ್ಮತ್ತಾಗಿ ತಿಂದ್ರು, ಮಾತಾಡ್ಕೊಂಡು ಅದು ಇದು ಅಂತ ಹೇಳ್ಬಿಟ್ಟು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು, ನನಗೂ ಸಹ ಖುಷಿ ಆಯ್ತು. ಬೆಂಡೆಕಾಯಿ ತುಂಬಾ ಡಿಲಿಷಿಯಸ್ ಆಗಿ ಸಹ ಇತ್ತು. ಹೇಳಿ ನಿಮ್ಗೆಲ್ಲ ಏನ್ ಅನಿಸ್ತಾ ಇದೆ ಇದನ್ನ ನೋಡ್ಬಿಟ್ಟು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ. ನೀವೇನಾದ್ರೂ ಈ ರೀತಿ ತಿಂದಿದ್ದೀರಾ ಅನ್ನೋದನ್ನು ಸಹ ತಿಳಿಸಿ ನನಗೆ. ನಗ್ತಾ ಇದೀ ಯಾವಾಗ್ಲೂ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್ ಫ್ರಮ್ ಕನ್ನಡ ಇನ್ ಕ್ಯಾನಡಾ.